बस सौकर्यद कोरते कोविड अनाहुतिಗಳ ನಂತರ ಸರ್ಕಾರದಲ್ಲಿ ಸರಿಯಾದ ರೀತಿಯ ಬಸ್ಗಳ ವ್ಯವಸ್ಥೆ ಇಲ್ಲ। ಇವತ್ತು ಸೈಕಲ್ ಕೂಡದನ್ನು ನಿಲ್ಲಿಸಿಬಿಟ್ರು ಈ ಸರ್ಕಾರದಲ್ಲಿ। ಅದರಿಂದ ಇವತ್ತು ಯಾರು ಡಿಗ್ರಿಗೆ ಹೋಗತಕ್ಕಂತ ಹೆಣ್ಣು ಮಕ್ಕಳು ಇದ್ದಾರೆ ಅವರಿಗೆ ಉತ್ಸಾಹ ಪ್ರೋತ್ಸಾಹವನ್ನು ತುಂಬಲಿಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ನ ಸ್ಕೂಟಿ ವೆಹಿಕಲ್ ಏನಿದೆ ಸ್ಕೂಟರ್ಗಳು ಎಲೆಕ್ಟ್ರಿಕ್ ವೆಹಿಕಲ್ ನ ಸ್ಕೂಟಿ ವೆಹಿಕಲ್ ಗಳನ್ನು ಸರ್ಕಾರ ಡಿಗ್ರಿಗೆ ಹೋಗತಕ್ಕಂತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಆ ಹೆಣ್ಣು ಮಕ್ಕಳು ಬಸ್ಗೆ ಕಾಯಬೇಕಾಗಿಲ್ಲ। ಸರ್ಕಾರವೇ ಅವರಿಗೆ ಒಂದೊಂದು ಪ್ರತಿ ವರ್ಷ ಸ್ಕೂಟಿನ ಕೊಡಿಸತಕ್ಕಂತ ಒಂದು ಯೋಜನೆ ಆ ಡಿಗ್ರಿಗೆ ಹೋಗತಕ್ಕಂತ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೇವೆ। ಬಹುಶಃ ಹೆಣ್ಣು ಮಕ್ಕಳು ಚಪ್ಪಾಳೆ ಹೊಡಿಲ್ಲ, ನೀವು ಹೊಡಿಲ್ಲ, ಹುಡುಗರು ಬರೀ ಹೆಣ್ಣು ಮಕ್ಕಳಿಗೆ ಕೊಡ್ತಾನೆ ನಮಗೆ ಕೊಡಲ್ಲ ಅಂತ ಚಪ್ಪಾಳೆ ಹೊಡೆದಿಲ್ಲ ಅಂತ ಕಾಣಿಸ್ತೀವಿ। ಅದರಿಂದ ಹೀಗೆ ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಸುಮಾರು 2.5 ಲಕ್ಷ ಕೋಟಿ ಬಂಡವಾಳವನ್ನು ಹಾಕಬೇಕು। ಆ ಬಂಡವಾಳವನ್ನು ಹಾಕಲಿಕ್ಕೆ ಬಿಜೆಪಿ ಕಾಂಗ್ರೆಸ್ ಜೊತೆ ಸೇರಿ ನಾವು ಮಾಡಲಿಕ್ಕೆ ಆಗಲ್ಲ। 123 ಸ್ಥಾನವನ್ನು ಈ ನಾಡಿನ ಜನತೆಗೆ ಒಂದು ಬಾರಿ ಜನತಾದಳಕ್ಕೆ 5 ವರ್ಷದ ಆಡಳಿತವನ್ನು ಕೇಳಿದ್ದೇನೆ। 5 ವರ್ಷದ ಆಡಳಿತವನ್ನು ಕೊಟ್ಟಾಗ ಇವತ್ತು ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಯಾವುದೇ ಸಾಲಗಾರರಾಗದೆ ಸಂತೋಷವಾಗಿ ಬದುಕತಕ್ಕಂಥ ದಿನಗಳನ್ನು ನಾನು ಮುಂದಿನ 5 ವರ್ಷದಲ್ಲಿ ತಂದುಕೊಡದೇ ಇದ್ದರೆ ನನ್ನ ಪಕ್ಷವನ್ನೇ ವಿಸರ್ಜನೆ ಮಾಡಿ ಮತ್ತೆಂದು ಮತ ಕೇಳಲಿಕ್ಕೆ ಬರೋದಿಲ್ಲ। ಇದು ನನ್ನ ಸವಾಲು।